ನಮ್ಮ ಪುಣ್ಯವತಿ ಅನಿವಾರ್ಯ ಏನು ಮಾಡಕ್ಕಾಗಲ್ಲ ಸುಂಕ ಅದ್ರಾಗ ಏನ್ ತಪ್ಪಿಲ್ಲ ಬಿಡ್ರಿ ಪೂರ್ವಿಗೂ ಅದೀಗ ಅಕ್ಕನ್ ಮನೆನೇ ಅಲ್ವಾ ಏನ್ ಹಿಂಗೇಳ್ಚಂದೀನು ಕುಟುಂಬ ಅದು ತಳ ತಟ್ಟಿ ಮಾಡ್ತಾರೆ ಪೂರ್ವ ಏನ್ ಚಿಕ್ಕ ಹುಡುಗಿಲ್ಲ ಅವ್ರಿಗೆಲ್ಲ ಗೊತ್ತಿಲ್ವಾ ಅವ್ಗು ಬೇಜಾರ್ ಮಾಡ್ಕೊಳ್ತಾಳೆಲ್ಲ ಏನಿಲ್ಲ ಪೂರ್ವಿ ಖುಷಿಯಾಗೇ ಇರ್ತಾಳೆ ನೀವು ಸುಮ್ನೆ ಏನೇನೋ ಯೋಚನೆ ಮಾಡಬೇಡಿ ಸಮಾಧಾನ ಇಲ್ಲ ನನಗಂತೂ ಸಮಾಧಾನ ಇಲ್ಲ ಹೆತ್ತು ಮಕ್ಕಳನ್ನ ಬೇರೆಯವ್ರ ಮನೆಗ್ ಕಳಿಸಿ ಓದಿಸುವಂತ ಸ್ಥಿತಿ ಬಂದ್ಬಿಡ್ತಲ್ಲ ನಮ್ಗೆ ಅಮ್ಮಾಜಿ ಹೇಗಿದೆ ನೀವು ತಿನ್ ನೋಡಿ ಅತ್ತೆ ಹಿಂಗಿದೆ ಸ್ವೀಟು ಚನ್ನಾಗಿಲ್ವಾ ನೋಡಿಯತ್ತೆ ಸ್ವೀಟ್ ನ ಏನ್ ಟೇಸ್ಟ್ ಮಾಡಿ ಎಷ್ಟು ಸೈಲೆಂಟ್ ಆಗಿದ್ದಾರೆ ಅಂತ ಇದರ್ಥ ಏನು ಹೇಳಿ ಈ ಸ್ವೀಟು ಅಷ್ಟು ಕೆಡ್ಡ್ದಾಗಿದೆ ಅಂತ ಅರ್ಥ ಈ ಸ್ವೀಟ್ ಮಾಡೋದನ್ನ ಯಾರು ಹೇಳ್ಕೊಟ್ರು ಯಾಕಮ್ಮಾಜಿ ಚೆನ್ನಾಗಿಲ್ವಾ ನನ್ನ ಕ್ಷಮಿಸ್ಬಿಡಿ ಅಮ್ಮಾಜಿ ನನ್ಗೆ ಶಾವ್ಗೆ ಪಾಯಸ ಬಿಟ್ರೆ ಬೇರೆ ಸ್ವೀಟ್ ಮಾಡಕ್ ಬರಕಿಲ್ಲ ಅದಕ್ಕೆ ಇವತ್ತು ಅದನ್ನೇ ಮಾಡೋಣ ಅನ್ಕೊಂಡಿದ್ದೆ ಎಲ್ಲ ತಯಾರಿ ಮಾಡೋ ಹೊತ್ತಿಗೆ ಹಾಲು ಒಡೆದೋಯ್ತು ಮತ್ತೆ ಹಾಲ್ ತರಷ್ಟು ಟೈಮ್ ಇರ್ಲಿಲ್ಲ ಅಮ್ಮಾಜಿ ಹಾಲ್ ಹೊಡೆದೋಯ್ತು ಅಂತ ಅದೇ ಹಾಲಲ್ಲೇ ಈ ಸ್ವೀಟ್ ಅನ್ನ ತಯಾರಿ ಮಾಡಿದ್ಯಾ ಹಾಲು ಉಡ್ದೋಯ್ತು ಮತ್ತೆ ಹೆಚ್ಚು ಸಮಯ ಇರ್ಲಿಲ್ಲ ಅದಕ್ಕೆ ಉಡ್ದೋಗಿರೋ ಹಾಲಲ್ಲೇ ಮಾಡ್ಬೇಕಾಯ್ತು ಇವಾಗಿದೆ ಪದ್ಮಿನಿಗೆ ಎಷ್ಟು ಜಾಣಿ ಅಮ್ಮ ನೀನು ಹಾಲು ಒಡೆದೋಯ್ತು ಅಂತ ಸುಮ್ಮನೆ ಆಗದೆ ಆ ಒಡೆದಿರೋ ಹಾಲನ್ನೇ ಬಳಸ್ಕೊಂಡು ಎಷ್ಟು ಒಳ್ಳೆ ಸಿಹಿನ ತಯಾರಿಸಿದೆಯಲ್ಲ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಇಂಥ ಒಳ್ಳೆ ಸ್ವೀಟನ್ನು ನಾನು ತಿಂದೇ ಇರಲಿಲ್ಲ ಇಲ್ಲಿವರೆಗೂ ನಾನು ಹೇಳಿದ್ ನಿಜ ಆಗುವ ಮಲ್ತಿ ಹೌದು ಪದ್ಮಿನಿ ಈ ಸ್ವೀಟ್ ತುಂಬಾ ಚೆನ್ನಾಗಿದೆ ವಾವ್ ಏನ್ ಟೇಸ್ಟ್ ಹೇಗ್ ಮಾಡಿದೆ ನೀನು ಇದನ್ನ ಐಡಿಯಾ ಹೊಡ್ತಿರೋ ಹಾಲಿಂದನೂ ಸ್ವೀಟ್ ಮಾಡ್ತಾರೆ ಪದ್ಮಿನಿ ನಾವು ಅದನ್ನೇ ಮಾಡೋಣ ಸ್ವೀಟು ಈ ರಸಗುಲ್ಲ ಎಲ್ಲ ಒಡೆದಿರೋ ಹಾಲಿಂದಾನೇ ಮಾಡೋದು ಬಟ್ ನಾವು ರಸಗುಲ್ಲ ಎಲ್ಲ ಮಾಡೋದು ಬೇಡ ಅದ್ರ ಅಣ್ಣನೋ ತಮ್ಮನೋ ಮಾಡೋಣ ಬಟ್ ನಂಗೂ ಇದೆಲ್ಲ ಮಾಡಕ್ ಗೊತ್ತಿಲ್ಲ ಬಟ್ ಟ್ರೈ ಮಾಡಿದ್ರೆ ತಪ್ಪೇನಿಲ್ಲ ಏನು ಮಾಡದೆ ಕೂರೋದ್ಕಿಂತ ಏನೋ ಒಂದ್ ಮಾಡೋದ್ ಬೆಟರ್ ಅಲ್ವಾ ಸರಿ ಅದ್ ಹಿಂಗ್ ಮಾಡೋದು ನಾನ್ ಹೇಳ್ದಾ ಹೋಗ್ತೀನಿ ನೀನ್ ಮಾಡ್ತಾ ಹೋಗು ಟೇಸ್ಟ್ ಹೇಗಿದ್ಯೋ ಗೊತ್ತಿಲ್ಲ ಪದ್ಮಿನಿ ಇದಕ್ಕೊಂದು ನಾಮಕರಣ ಮಾಡ್ಬೇಕಲ್ಲ ಹೇಳು ಏನು ಹೆಸರಿಡೋಣ ಪದ್ಮಿನಿ ಈ ಸ್ವೀಟ್ ಹೆಸರೇನು ಅದು ಬಿಎಂ ಹಲ್ವಾ ಹಲ್ವಾನಿರೋ ಹಾಲಿಂದ ಮಾಡಿದ್ದಲ್ವಾ ಅದಕ್ಕೆ ಬ್ರೋಕನ್ ಮಿಲ್ಕ್ ಹಲ್ವಾ ಅಂತ ಹೆಸರಿಟ್ಟೆ ಪದ್ಮಿನಿ ನೀನು ಸ್ವೀಟ್ ಅನ್ನ ಹೇಗ್ ತಯಾರಿಸ್ತೀಯಾ ಅದು ಎಷ್ಟು ರುಚಿಯಾಗಿರ್ಬೋದು ಅಂತ ಒಂದು ಚಿಕ್ಕ ಪರೀಕ್ಷೆ ಮಾಡಿದೆ ನಿನಗಷ್ಟೆ ಆದ್ರೆ ನೀನು ಉಡ್ದೋಗಿರೋ ಹಾಲಲ್ಲಿ ಇಷ್ಟು ರುಚಿಯಾದ ಸ್ವೀಟ್ ತಯಾರಿ ಮಾಡಿ ನಿನಗಿರೋ ಸಮಯ ಪ್ರಜ್ಞೆಯಿಂದ ಹೊಸದೇನೋ ತಯಾರಿಸಿ ನಿನ್ನ ಬುದ್ಧಿವಂತಿಕೆಯಿಂದ ನನ್ನ ಮನಸ್ಸನ್ನ ಅಮ್ಮ ಅಯ್ಯೋ ಅಜ್ಜಿ ನನ್ನ ಹೆಂಡ್ತಿನ ಅಷ್ಟೆಲ್ಲ ಹೋಗ್ಲೂಬೇಡಿ ಈಗಲೇ ನನ್ನ ಹತ್ರ ಲೈಟಾಗಿ ಜಂಬ ತೋರಿಸ್ತಿದ್ದಾಳೆ ಆಮೇಲೆ ಮಾತಾಡ್ಸೋಕ್ಕೂ ಆಗಲ್ಲ ಪದ್ಮಿನಿ ನೀನು ತುಂಬಾ ಚಿಕ್ಕವಡಿರ್ಬೋದು ಆದ್ರೆ ಈ ಮನೇಲಿ ನಾವೆಲ್ಲರೂ ನಿನ್ನಿಂದ ಕಲಿಯೋದು ತುಂಬಾ ಇದೆಯಮ್ಮ ನೋಡೋಣ ಅಮ್ಮಾಜಿ ಸ್ವೀಟ್ಸ್ ಅಲ್ಲಿ ಈ ಸ್ವೀಟ್ಸು ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಆಲೋಚನೆ ಬರ್ತಾ ಇದೆ ನನ್ನ ತನಗೆ ಆಗ್ಲಿ ಆದಷ್ಟು ಬೇಗ ನಿರ್ಧಾರ ಮಾಡ್ತೀನಿ ಚಂಚಲ ಆಗ್ಲೇ ಹೇಳ್ತಾ ಇದ್ದೆ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ ರುಚಿಯಾಗಿರ್ಬೋದೇನೋ ಅಂತ ಸ್ವೀಟ್ ತುಂಬಾ ಚೆನ್ನಾಗಿದೆ ತಿನ್ ಜಯಂತಿ ನೀನ್ ಯಾಕೆ ಸುಮ್ನೆ ಕೂತಿದ್ಯಾ ತಿನ್ನು ಹಾ ತಿಂತೀನಾಜಿ ಹೇಗಿದೆ ಚಂಚಲ ಹ್ಮ್ ವೆರಿ ಚಂಚಲಾಯ್ಸತ್ತೆ ಪದ್ಮಿನಿ ಅಮ್ಮಾಜಿ ಹಾಗೆಲ್ಲ ಸುಮ್ ಸುಮ್ನೆ ಯಾರನ್ನೂ ಹೋಗ್ಲಲ್ಲ ಆದ್ರೆ ನಿನ್ ಬಗ್ಗೆ ಇಷ್ಟೊಂದು ಮೆಚ್ಚುಗೆ ಮಾತಾಡಿದ್ದಾರೆ ಅಂದ್ರೆ ನೀನ್ ಚಿಕ್ಕ ಸಾಧನೆ ಅಲ್ವೇ ಅಲ್ಲಮ್ಮ ಒಳ್ಳೇದಾಗ್ಲಿ ಪದ್ಮಿನಿ ನಿನ್ನ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಕಂದ ಚಂಚು ಹ್ಮ ನಿಜವಾಗ್ಲು ತುಂಬಾ ರುಚಿಯಾಗಿದೆ ನಮಗೆ ಆಗ್ತಿಲ್ಲ ಅತ್ತೆ ಹೊಡೆದೋಗಿರೋ ಹಾಲಿಂದ ಇಷ್ಟು ಟೇಸ್ಟಿಯಾಗಿ ಸ್ವೀಟ್ ಅಲ್ಲ ಮಾಡ್ಬೋದೇ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂತ ಶಿಟ್ ಸ್ವೀಟ್ ಕಿಡ್ಲಿ ಅಂತ ಹಾಲನ್ನೇ ಹುಳಿ ಹಿಂಡಿದ್ರೆ ಇವ್ಳ ಅದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡ್ಬಿಟ್ಲಲ್ಲ ಎರಡು ರೂಪಾಯಿಯಿಂದ ಹೊಗಳಿಸಿಕೊಂಡ್ ಬಿಟ್ಲ ಮತ್ತೆ ನನ್ ಹೊಟ್ಟೆ ಒಳಗಡೆ ಯಾರೋ ಪಟಪಟ ಅಂತ ಬೆಂಕಿ ಕಡ್ಡ ಆಗ್ತಾ ಇದೆ ಮುಗೀತು ಮುಗೀತು ಇನ್ ನಮ್ ಕೈಗೆ ಚಿಪ್ಪ ಗತಿ ನೋಡ್ತಾ ಇರೋ ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ ಏನ್ ಗೊತ್ತಾತ್ಯವ ಇವತ್ತಕ್ಕ ಒಂದ್ ಸ್ವೀಟ್ ಮಾಡಿ ಅಮ್ಮಾಜಿ ಅವರಿಂದ ದೇಶ್ ಅಂತ ಅನ್ನಿಸ್ಕೊಂಡವಳೆ ಹೌದಾ ಒಡ್ದೋಗಿತ್ತು ಆದ್ರೆ ನಂದನ್ ಅವ್ರು ಒಡ್ದೋಗಿರೋ ಹಾಲಿಂದ ಹೆಂಗ್ ಸ್ವೀಟ್ ಮಾಡೋದು ಅಂತ ಹೇಳ್ಕೊಟ್ರಂತೆ ಸ್ವೀಟ್ ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಅತ್ಯವ ಅವ್ರು ಜಾಣೆ ಕಣವ ಎಲ್ರತ್ರ ಸಹಿ ಅಂತ ಅನಿಸ್ಕೋತಾಳೆ ಹಂಗಯ್ಯ ನಂದನ್ ಜೊತೆನೂ ಪ್ರೀತಿಯಿಂದ ಇದ್ಬಿಟ್ರೆ ನಂಗ್ ಸಮಾಧಾನ ಕಣವ್ವಾರ್ತಾಳ ಅತ್ಯವ ಏನ್ ಗೊತ್ತಾ ಇವತ್ತು ಅಕ್ಕ ನಂದನ್ ರೂಮ್ಗೆ ಶಿಫ್ಟ್ ಆಗ್ತಾವ